ಹಲೋ, ನಮಸ್ಕಾರ ಎಲ್ಲರಿಗೂ. ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಮಕ್ಕಳಿಗೆ, ತುಂಬ ಚಿಕ್ಕ ಮಕ್ಕಳಿಗೆ, ನೀವು ಈಗ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಮಕ್ಕಳು ಬರೆಸ್ತಾ ಇದ್ದೀರಿ ಅಂದರೆ, ಆ ಬರೆಸೋಕ್ಕೂ ಮೊದಲು ಕೆಲವೊಂದ್ಸತಿ ಅವರ ಮಕ್ಕಳ ಕೈ ಏನಿರುತ್ತಲ್ಲ, ಆ ಕೈಗೆ ಗ್ರಿಪ್ ಸಿಗಬೇಕು. ಆ ಮಗುವ ಕೈ ಏನಿರುತ್ತಲ್ಲ, ಅದು ಸಾಫ್ಟಾಗಿರುತ್ತೆ, ಅದು ಸ್ವಲ್ಪ ಹಾರ್ಡ್ ಆಗಬೇಕು, ಮತ್ತು ಅವ್ರಿಗೆ ಏನೋ ವಸ್ತು ಹಿಡ್ಕೋಬೇಕು ಅಂದರೆ ಅದಕ್ಕೆ ಗ್ರಿಪ್ ಸಿಗಬೇಕು. ಆ ಗ್ರಿಪ್ ಸಿಗಬೇಕು ಅಂದರೆ ಅದರಲ್ಲೂ ಈ ಪೆನ್ಸಿಲು ಪೆನ್ಗಳೆಲ್ಲ ತುಂಬ ತೆಳ್ಳಗಿರುತ್ತೆ. ಸೊ ಆ ವಸ್ತುನ ಅದು ಕರೆಕ್ಟಾಗಿ ಹಿಡ್ಕೊಳ್ಬೇಕು ಅಂದರೆ ಅದಕ್ಕೆ ಗ್ರಿಪ್ ಸಿಗಬೇಕು. ಆ ಗ್ರಿಪ್ ಸಿಗಬೇಕು ಅಂದರೆ ಸುಮ್ಮನೆ ಸಿಗೋದಿಲ್ಲ. ನಾವುಗಳೆಲ್ಲ ಏನೇನು ಕಲ್ತಿರ್ತೀವಿ ಅಂತ ಅನ್ನೋದಲ್ಲ. ಈಗ ನಾವು ಏನು ಮಾಡ್ಬೋದು, ಮಕ್ಕಳಿಗೆ ಕೆಲವೊಂದು ಇಷ್ಟ ಆ್ಯಕ್ಟಿವಿಟಿಗಳನ್ನು ಮನೆಯಲ್ಲೇ ಮಾಡಿಸ್ಕೋಬೋದು. ಸೊ ಅದು ಯಾವ್ಯಾವ ಆ್ಯಕ್ಟಿವಿಟಿ, ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅಂದರೆ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್, ಮನೆಯಲ್ಲೇ ಮೊದಲು ಆ್ಯಕ್ಟಿವಿಟೀಸ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇನ್ನು ನನ್ನ ಈ ವಿಡಿಯೋನ ನಾನು ಟೂ ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಒಂದು ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್, ಇನ್ನೊಂದು ಪ್ರೀ ರೈಟಿಂಗ್ ವರ್ಕ್. ಸೊ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಏನೇನು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರೀ ರೈಟಿಂಗ್ ವರ್ಕ್ ಯಾವ್ಯಾವುದು, ಹೇಗೆ ನೀವು ಕಲಿಸ್ಬೋದು ಅಂತ ತಿಳಿಸ್ತೀನಿ. ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಜೊತೆಗೆ ನಾನು ಇದೇ ಥರ ವ್ಲಾಗ್ಗಳನ್ನು ಮಾಡ್ತಾ ಇರ್ತೀನಿ, ಡೈಲಿ ವ್ಲಾಗ್ಗಳನ್ನು ಮಾಡ್ತೀನಿ, ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು, ನಿಮ್ಮ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದ ವೀಡಿಯೋಗಳು ಮಾಡ್ತಾ ಇರ್ತೀನಿ, ಹೆಲ್ತ್ ಕೇರ್ ಬಗ್ಗೆನೂ ಮಾಡ್ತಾ ಇರ್ತೀನಿ. ಸೊ ಇವೆಲ್ಲ ವಿಡಿಯೋಗಳು ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೊದಲನೆಯದು ಲೇಸಿಂಗ್. ಲೇಸಿಂಗ್ ಅಂದರೆ ಏನು ಅಂತ ಹೇಳಿದರೆ, ಶೂಗೆಲ್ಲ ಲೇಸ್ ಹಾಕ್ತೀವಲ್ಲ, ಅದೇ ಲೇಸಿಂಗ್. ಆ ಶೂಗೆ ಹಾಕಬೇಕು ಅಂತ ಇಲ್ಲ, ಒಂದು ಕಾರ್ಬೋರ್ಡ್ ತೊಗೊಳ್ಬೋದು ಅಥವಾ ಯಾವ್ದಾರ ಹಳೆ ಬುಕ್ಗಳಿದ್ದರೆ ಅದರ ದಪ್ಪ ರಟ್ಟಿರುತ್ತೆ ನೋಡಿ, ಆ ರಟ್ಟಿಗೆ ನೀವು ಏನು ಮಾಡ್ಬೋದು, ಐದಾರು ಹೋಲ್ಗಳನ್ನು ಮಾಡಿ ಯಾವ್ದಾದ್ರು ಒಂದು ಲೇಸ್ ಕೊಡ್ಬೋದು. ಅಥವಾ ನಿಮ್ಮ ಮನೇಲಿ ಏನಾದರೂ ದಾರ, ದಪ್ಪ ದಾರ ಇದ್ದರೆ ಏನಾದರೂ ಸರಿ, ಅದನ್ನು ಕೊಟ್ಟು ಮಗುಗೆ ಅದರ ಮುಖಾಂತರ ಹಾಕೋದಕ್ಕೆ ಹೇಳಬೇಕು. ಒಂದೊಂದೇ ಹೋಲ್ ಮೂಲಕನೂ ಆ ಮಗು ಆ ದಾರನ ಹಾಕ್ತಾ ಇದೆ ಅಂದಾಗ ಆವಾಗ ಮಗುಗೆ ಆ ಕಣ್ಣುಗೂ ಮತ್ತು ಐ ಕಾಂಟ್ಯಾಕ್ಟ್ ಏನಿರುತ್ತಲ್ಲ, ತುಂಬ ಕಾನ್ಸಂಟ್ರೇಷನ್ ಅದರಿಂದ ಇಂಪ್ರೂವ್ ಆಗುತ್ತೆ. ಜೊತೆಗೆ ಹ್ಯಾಂಡ್ ಐಸು ಮತ್ತು ಹ್ಯಾಂಡು ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಕಣ್ಣು ಎಲ್ಲೋ ನೋಡೋದು, ಕೈ ಇನ್ನೆಲ್ಲೋ ಹಾಕಿದ್ರೆ ಖಂಡಿತ ಹಾಕೋ ಕಾಲ. ಸೊ ಒಂದೇ ಕಡೆ ನೋಡಬೇಕು, ಒಂದೇ ಕಡೆ ಹಾಕಬೇಕು. ಹಾಗಾಗಿ ಐಸ್ಗೂ ಮತ್ತು ಹ್ಯಾಂಡ್ಸ್ಗೆ ತುಂಬ ಇಂಪ್ರೂವ್ ಆಗುವಂತಹ ಆ್ಯಕ್ಟಿವಿಟಿದು. ಹಾಗಾಗಿ ಲೇಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಲೇಸಿಂಗ್ ಆದಮೇಲೆ ಇನ್ನೂ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ, ಅದರಲ್ಲಿ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋದು ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದು ಎಲ್ಲರ ಮನೇಲಿ ಸಾಮಾನ್ಯ ಇರುತ್ತೆ, ಈ ಪ್ಲಾಸ್ಟಿಕ್ಕೇ ಇರಬೇಕು ಅಂತಿಲ್ಲ, ಸ್ಟೀಲ್ದು ಇರುತ್ತೆ, ಇಲ್ಲ ಅಂದರೆ ಅಡುಗೆ ಮನೆಗಳಲ್ಲಿ ಹಪ್ಪಳ ಕಾಯಿಸೋದಕ್ಕೆ ಅಂತ ಇರುತ್ತೆ, ಇಲ್ಲ ಮಕ್ಕಳಿಗೆ ನೀವು ಆಲ್ರೆಡಿ ಡಾಕ್ಟರ್ ಕಿಟ್ಸ್ ಏನಾದ್ರು ಕೊಡ್ಸಿದ್ರೆ ಅದರಲ್ಲಿ ಈ ಥರದ್ದು ಖಂಡಿತ ಇರುತ್ತೆ. ಇದು ನನ್ನ ಮಗನ ಡಾಕ್ಟರ್ ಕಿಟ್ಸ್ದೇನೆ. ಸೊ ಇದರಲ್ಲಿ ಏನು ಆ್ಯಕ್ಟಿವಿಟಿ ಅಂತ ಕೇಳ್ತಾ ಇದ್ದೀರಾ, ಸೊ ಈ ಚಿಮಟ ತೊಗೊಂಡು ನೀವು ಮಕ್ಕಳಿಗೆ ಪಂಪಂಗಳಂತ ಸಿಗುತ್ತೆ, ಈ ಉಲ್ಲನ್ನಲ್ಲಿ ಮಾಡಿರೋಂತಹ ಮೆಟೀರಿಯಲ್, ಅದನ್ನು ಯೂಸ್ ಮಾಡ್ಕೋಬೋದು. ಅಥವಾ ಅದಿಲ್ಲ ಅಂದರೆ ಮನೆಯಲ್ಲಿ ದೊಡ್ಡ ದೊಡ್ಡದು ಕಾಳುಗಳು ಬರುತ್ತೆ, ಲೈಕ್ ಕಾಬಲ್ ಕಡಲೆ ಆಗಿರ್ಬೋದು, ಈ ಥರ ವಸ್ತುಗಳನ್ನು ಒಂದೊಂದಾಗಿನೇ ತೆಗೆದು ಒಂದು ಬೌಲಿನ ಇನ್ನೊಂದು ಬೌಲ್ಗೆ ಹಾಕೋಕ್ಕೆ ಹೇಳಿ. ಇಲ್ಲ ನೀವು ದೊಡ್ಡದಾಗಿರೋಂತಹ ಟ್ವಿಸರ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ದೊಡ್ಡ ದೊಡ್ಡ ವಸ್ತುಗಳನ್ನು ಅದರಿಂದ ಎತ್ತಿಡೋದಕ್ಕೆ ಹೇಳಿ, ಹಪ್ಪಳನೇ ಎತ್ತಿಡೋದಕ್ಕೆ ಹೇಳಿ. ಸೊ ಈ ಯಾವಾಗ ಈ ಥರ ಮೂವ್ ಮಾಡುತ್ತೆ ನೋಡಿ, ಹಿಡ್ಕೊಳ್ಬೇಕು ಇದನ್ನು. ಸೊ ಹಿಡ್ಕೊಂಡು ಈ ಥರ ಮೂವ್ ಮಾಡುತ್ತೆ ಅಂದಾಗ ಅಲ್ಲಿ ಮಗುಗೆ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ, ಈ ಎರಡು ಫಿಂಗರ್ಸ್ಗೆ ಚೆನ್ನಾಗಿ ಸ್ಟ್ರೆಂತ್ ಸಿಗುತ್ತೆ. ಹಾಗಾಗಿ ಈ ಆ್ಯಕ್ಟಿವಿಟಿನೂ ಸಹ ನಾವೇನು ಇದೇನು ಮಾಮೂಲಿ ಅಲ್ವಾ ಅಂದ್ಕೋತೀವಿ, ಬಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಥರ ಮಗು ಮಾಡ್ತಾ ಇರೋದ್ರಿಂದ ಮಗುವ ಹ್ಯಾಂಡ್ಸ್ಗೆ ಸ್ಟ್ರೆಂತ್ ಸಿಗುತ್ತೆ. ಇದೇ ಥರ ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ, ಸಿಂಪಲ್ ಆಗಿರುವಂತಹ ಬಟ್ಟೆ ಪಿನ್ನು. ಇದು ಮರದ ಬಟ್ಟೆ ಪಿನ್ನು. ಸೊ ಇದರಲ್ಲಿನೂ ಸಹ ನೋಡಿ, ಈ ಥರ ಪ್ರೆಸ್ ಮಾಡಬೇಕು ಅಂದಾಗ
ಪ್ರೆಸ್ ಮಾಡಿ ಯಾವ್ದಾದ್ರು ಒಂದು ಇದಕ್ಕೆ ಹಾಕಬೇಕು ಅಂದಾಗ ಮಗುವ ಕೈಗೆ ಸ್ಟ್ರೆಂತ್ ಸಿಗುತ್ತೆ ಈ ಥರ ಮಾಡ್ತಾ ಇರೋದ್ರಿಂದ. ಜೊತೆ ಅದೇ ಥರ ಮರದ್ದೇ ಇರಬೇಕು ಅಂತಿಲ್ಲ, ಈವನ್ ಪ್ಲಾಸ್ಟಿಕ್ ಅಥವಾ ಆ್ಯಕ್ಚುಲಿ ಪ್ಲಾಸ್ಟಿಕ್ ಚಿಕ್ಕವರಿದ್ದ ಮಕ್ಳಿಗೆ ಕೊಡೋದು ಒಳ್ಳೆಯದು ಇದನ್ನು. ಕಾರಣ ಇಷ್ಟೇ, ಮರದ ಥರ ಸ್ವಲ್ಪ ಗಟ್ಟಿ ಇರುತ್ತೆ, ಈ ಥರ ನೋಡಿ ಗಟ್ಟಿ ಇರಲ್ಲ, ಆರಾಮಾಗಿ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಈ ಥರದ್ದನ್ನು ಕೊಟ್ಟು ನೆಕ್ಸ್ಟ್ ಸ್ವಲ್ಪ ಗಟ್ಟಿ ಇರೋದನ್ನು ಕೊಟ್ಟಾಗ ಈ ಇದನ್ನು ಸಹ ಮಕ್ಕಳಿಗೆ ಪಿನ್ಗಳೇನಾಗುತ್ತೆ ಈ ಕೈಗಳಿಗೆ ಗ್ರಿಪ್ ಸಿಗುತ್ತೆ. ಯಾಕಂದ್ರೆ ನಾವು ಪೆನ್ಸಿಲನ್ನು ಹಿಡ್ಕೊಳ್ಳೋದೇ ಇದರಲ್ಲಿ ಮೇಯ್ನಾಗಿ ಇಟ್ಕೊಳ್ಳೋದೇ ಇವೆರಡು ಬೆರಳಾದ್ದರಿಂದ ಈ ಎರಡೂ ಬೆರಳಿಗೂ ಸ್ಟ್ರೆಂತ್. ನೆಕ್ಸ್ಟ್ ಮಕ್ಕಳಿಗೆ ಬೀಡ್ಸ್ಗಳು ಸಿಗುತ್ತೆ, ಮಣಿಗಳು, ದಪ್ಪ ದಪ್ಪ ಮಣಿಗಳು ಸಿಗುತ್ತೆ. ಆ ಮಣಿಗಳನ್ನು ಪೈಪ್ ಲೈನಲ್ಲಿ ಅಥವಾ ದಾರದಲ್ಲಿ ನಾವೇನು ಸರಗಳನ್ನು ಪೋಣಿಸ್ತೀವಲ್ಲ ಆ ಥರ ಸರ ಪೋಣಿಸೋದಕ್ಕೆ ನೀವು ಮಕ್ಕಳು ಕೊಟ್ಟಾಗ ಸ್ವಲ್ಪ ದಪ್ಪ ಇರೋದನ್ನು ಕೊಡಿ. ಸೊ ದಟ್ ಮಕ್ಕಳಿಗೆ ಹೋಲ್ ಸ್ಟಾರ್ಟಿಂಗಲ್ಲಿ ನೀಟಾಗಿ ಗೊತ್ತಾಗುತ್ತೆ, ಚಿಕ್ಕದು ಕೊಟ್ಬಿಟ್ರೆ ಸಡನ್ನಾಗಿ ಮಕ್ಳಿಗೆ ಗೊತ್ತಾಗಲ್ಲ. ಮೊದಲು ದಪ್ಪ ದಪ್ಪ ಹೋಲಿರೋದು ಕೊಡಿ, ನೆಕ್ಸ್ಟ್ ಬರ್ತಾ 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 ಚಿಕ್ಕದು ಮಾಡ್ಕೊಂಡು ಹೋದರೆ ಆ ಮಕ್ಕಳ ಐಸು ಮತ್ತು ಹ್ಯಾಂಡ್ ಕೋಆರ್ಡಿನೇಷನು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದಿಷ್ಟು ಕೋಆರ್ಡಿನೇಷನ್ ಹೇಗಾಗಬೇಕು ಅನ್ನೋದಾಯಿತು. ಇನ್ನು ನೆಕ್ಸ್ಟು ಬರೆಯೋದೇ ವಿಷಯಕ್ಕೆ ಬಂದಾಗ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಟ್ರೇ ಇದ್ದರೆ ಟ್ರೇಯಲ್ಲಿ ಒಂದಿಷ್ಟು ಮರಳನ್ನು ಹಾಕಿ, ಈಗ ಮರಳು ಸಿಗೋದಿಲ್ಲ ಅನ್ನೋದಾದರೆ ರವೆ ಇರುತ್ತಲ್ಲ ರವೆ ಯೂಸ್ ಮಾಡ್ಕೋಬೋದು. ಮೇಡಮ್ ರವೆ ಕಷ್ಟ, ಅದು ಕಾಸ್ಟ್ಲಿ ಆಗುತ್ತೆ ಅನ್ನೋರಿದ್ದರೆ ನೀವು ಡಸ್ಟ್ ಸಿಗುತ್ತಲ್ಲ ಅದನ್ನಾದ್ರು ಯೂಸ್ ಮಾಡ್ಕೊಳ್ಬೋದು. ಯಾವುದಾದ್ರು ಸರಿ ಒಂದು ಟ್ರೇಲಿ ಹಾಕಿ ಅದರಲ್ಲಿ ಮಕ್ಕಳಿಗೆ ಸುಮ್ಮನೆ ಗೀಚೋದಕ್ಕೆ ಹೇಳಿ, ಯಾಕಂದ್ರೆ ಮಕ್ಕಳಿಗೆ ಈಗಲೇ ಬರೆಯೋದಕ್ಕಾಗಲ್ಲ, ಮೊದಲು ಸುಮ್ಮನೆ ಗೀಚೋದಕ್ಕೆ ಹೇಳಿ, ಅದರಲ್ಲಿ ಆಟ ಆಡೋದಕ್ಕೆ ಹೇಳಿ. ನೆಕ್ಸ್ಟ್ ಬರ್ತಾ 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 ಮಗು ಏನು ಮಾಡುತ್ತೆ ಅದರಲ್ಲೇ ನೀವು ಬರ್ಸೋಕ್ಕೆ ಸ್ಟಾರ್ಟ್ ಮಾಡಿ, ಎ ಬಿ ಈ ಥರ ಹೇಳಿ ಹೇಳಿ ಅದರಲ್ಲೇ ಬರ್ಸೋದಕ್ಕೆ ಅಭ್ಯಾಸ ಮಾಡಬಹುದು. ಸೊ ಇದಿಷ್ಟು ಬರ್ಸೋದಕ್ಕೆ ಆಯಿತು. ಜಸ್ಟ್ ನಾವಿಲ್ಲಿ ಮರಳಲ್ಲಿ ಬರೆಸ್ತಾ ಇರೋದು, ಹಳೆಯ ಕಾಲದಲ್ಲೆಲ್ಲನೂ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದೆ ಆ್ಯಕ್ಚುಲಾಗಿ ಮರಳಲ್ಲಂತೆ. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನನ್ನ ಅಜ್ಜ ಹೇಳ್ತಾ ಇದ್ರು ಅವ್ರುಗಳು ಮೊದಲು ಬರಿತಾ ಇದ್ದಿದ್ದೆ ಮರಳಲ್ಲಿ ಅಂತ, ಅವ್ರು ಕಲ್ತಿದ್ದೆ ಮರಳಲ್ಲಿ, ಅದಾದ್ಮೇಲೇ ಅಂತ ಅವರೆಲ್ಲ ಬೇರೆ ಬೇರೆ ಕಲ್ತಿದ್ರು. ಸೊ ಹಾಗಾಗಿ ಆಗಿನ ಕಾಲದಿಂದನೂ ನಡ್ಕೊಂಡು ಬಂದಿರೋಂಥದ್ದು ಸ್ಯಾಂಡಲ್ಲಿ ಬರೆಯುವಂಥದ್ದು. ಹಾಗಾಗಿ ನಿಮ್ಮ ಮಗುಗೆ ಕೊಡಿ, ಬರೀಲಿ ಅದು, ಅದರ ಹ್ಯಾಂಡ್ ರೈಟಿಂಗ್ ಇನ್ನೂ ನೀಟಾಗುತ್ತೆ, ಯಾಕಂದರೆ ಕೈಗೆ ಗ್ರಿಪ್ ಸಿಗುತ್ತೆ, ಆ ಒರಟಾಗಿರೋದ್ರಿಂದ ಅದಕ್ಕೂ ಸೆನ್ಸ್ ಆಗುತ್ತೆ ಅದು ಹೇಗಿದೆ ಏನು ಅನ್ನೋದು ಸಹ ಗೊತ್ತಾಗುತ್ತೆ. ಸೊ ಈ ಥರ ಆ್ಯಕ್ಟಿವಿಟೀಸ್ನ ಅಂದರೆ ಸ್ಯಾಂಡಲ್ಲಿ ಬರೆಯೋ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದು. ಅದಲ್ಲದೆ ಪೇಪರ್ನ ತೊಗೊಂಡು ಪೇಪರಲ್ಲಿ ಸುಮ್ಮನೆ ಗೀಚೋದಕ್ಕೆ ಬಿಡಿ. ಸೊ ಯಾವ ಥರ ಅಂದರೆ ಈಗ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ಪೇಪರ್ಗಳನ್ನು ಕೊಡಿ, ರಫ್ ಪೇಪರ್ನೇ ಕೊಡಿ. ಸಡನ್ನಾಗೆ ನೀವೇನಾದರೂ ಒಳ್ಳೊಳ್ಳೆ ಪೇಪರ್ ಕೊಡಬೇಕು ಅಂತಿಲ್ಲ, ಇವೆಲ್ಲ ಒನ್ ಸೈಡೆಡ್ ಪೇಪರು. ಸೊ ಇದರಲ್ಲಿ ಫಸ್ಟ್ ಮಗು ಏನು ಮಾಡಬೇಕು, ಸ್ಕ್ರಿಬಲ್ ಮಾಡಬೇಕು, ಸುಮ್ಮನೆ ಗೀಚ್ತಾ ಹೋಗಬೇಕು. ಯಾಕಂದರೆ ಅದು ಮಗುಗೆ ಪೆನ್ಸಿಲ್ ಅಥವಾ ಪೆನ್ನನ್ನು ಗ್ರಿಪ್ ಸಿಗಬೇಕು. ಯಾವುದಾದ್ರು ಸರಿ ಸುಮ್ಮನೆ ಗೀಚೋದಕ್ಕೆ ಹೇಳಿ, ಅದು ಹೇಗಾದ್ರು ಗೀಚಲಿ, ಇದೇ ಥರ ಗೀಚಬೇಕು ಹಾಗೆ ಗೀಚಬೇಕು ಅಂತ ಖಂಡಿತ ಇಲ್ಲ. ಅದು ಹೇಗೆ ಗೀಚಿದ್ರೂ ಅದರಲ್ಲಿ ಗ್ರಿಪ್ ಸಿಗೋದು ಇಂಪಾರ್ಟೆಂಟು. ಮೊದಲು ಒಂದು ಎರಡು ಮೂರು ದಿನನಾದ್ರು ಕೊಡಿ, ಇಲ್ಲ ಒಂದು ವೀಕ್ ಆದರೂ ಕೊಡಿ, ಖಂಡಿತ ತಪ್ಪಿಲ್ಲ. ಒನ್ ವೀಕ್ ಮಗು ಮಾಡೋದ್ರಿಂದನೂ ಯಾವುದೇ ರೀತಿ ಲಾಸ್ ಅಂತೂ ಇಲ್ಲ. ನಿಮಗೇನು ಹಳೆ ಕ್ಯಾಲೆಂಡರ್ಗಳಿರುತ್ತೆ ಅದರಲ್ಲಿ ಚೆನ್ನಾಗಿ ಗೀತಾ ಹೋಗಲಿ. ಸೊ ಯಾವಾಗ ಮಗು ಚೆನ್ನಾಗಿ ಗೀಚೋದು ಕಲಿತು, ಅದಕ್ಕೆ ಪೆನ್ಸಿಲ್ ಅಥವಾ ಪೆನ್ನನ್ನು ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಬರುತ್ತಲ್ಲ, ಅದಾದಮೇಲೆ ನೀವು ಬರೆಸೋವಂತಹ ಅಭ್ಯಾಸನ ಮಾಡಿಸ್ಬೋದು. ಸೊ ಬರೆಸೋದ್ರಲ್ಲೂ ಕೆಲವೊಂದು ವಿಧಾನಗಳಿದೆ, ಮೊದಲು ಏನು ಬರೆಸ್ಬೇಕು ಹೇಗೆ ಬರೆಸ್ಬೇಕು ಅಂತ ಅದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಇದರ ಪಾರ್ಟ್ ಟೂನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ಗಳು ಯಾವ್ಯಾವುದು ಅಂತ ಈಗ ನಿಮಗೆ ಗೊತ್ತಾಯಿತು. ಸೊ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ನ ನೀವು ಒಂದೇ ದಿನ ಮಾಡಿಸೋದಲ್ವ, ಎರಡು ದಿನ ಮಾಡಿಸೋದಲ್ಲ, ಇದನ್ನು ಕೊನೆಯ ಪಕ್ಷ ಅಂದರು ಮಿನಿಮಮ್ ಅಂದರು 2 weeks 3 weeks ಮಾಡಿಸಿ. ಒಂದೊಂದು ದಿನ ಒಂದೊಂದು ಥರ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ತಾ ಹೋಗಿ. ಒಂದೇ ದಿನಕ್ಕೆ ಮಗುಗೆ ಖಂಡಿತ ಬರೆಯೋದಕ್ಕೆ ಹೇಳಬೇಡಿ, ಕಷ್ಟ ಆಗುತ್ತೆ ಮಗುಗೆ, ಯಾಕಂದರೆ ಅದಕ್ಕೆ ಇನ್ನೂ ಗ್ರಿಪ್ ಸಿಕ್ಕೇ ಇರೋದಿಲ್ಲ. ಹಾಗಾಗಿ ಲೆಟ್ ಇಟ್ ಕಂಟಿನ್ಯೂ, ತುಂಬ ದಿನ ಹೋಗುತ್ತೇನೆ ಹೋಗಲಿ ಪರವಾಗಿಲ್ಲ, ಅದರಿಂದ ಏನು ಲಾಸ್ ಅಂತೂ ಖಂಡಿತ ಇಲ್ಲ. ಅದು ಎಷ್ಟು ದಿನ ಹೋಗುತ್ತೋ ಹೋಗಲಿ, ಆದರೆ ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ಮನೆಯಲ್ಲಿ ಮಾಡಿಸ್ತಾ ಬನ್ನಿ. ಅದಾದಮೇಲೆ ಮಗುಗೆ ಬರೆಯೋದಕ್ಕೆ ಹೇಳಿದರೆ ಆಯಿತು. ಸೊ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಆ ವಿಡಿಯೋನ ನೋಡೋದನ್ನು ಮರಿಬೇಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ನಮಸ್ತೆ.